ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮತ್ತು ಇನ್ನಿತರ ತಜ್ಞರ ತಂಡದಿಂದ ಮೀನುಗಾರಿಕಾ ಬೀದರ್ನಲ್ಲಿ ಕಾರ್ಯಾಚರಿಸುವಂಥ ವಿಶ್ವವಿದ್ಯಾನಿಲಯನ ಮಂಗಳೂರಿಗೆ ಸ್ಥಳಾಂತರಿಸುವ ಬಗ್ಗೆ ಏನೆಲ್ಲ ಅವಕಾಶಗಳು ಬೇಕು, ಅದಕ್ಕೆ ಜಿಲ್ಲಾಡಳಿತದಿಂದ ಏನೆಲ್ಲ ಮಾಡಬೇಕಾಗ್ತದೆ, ಅದನ್ನೆಲ್ಲ ಜಿಲ್ಲಾಡಳಿತ ಕಡೆಯಿಂದ ಜಾಗದ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಕ್ಕೆ ಅವಕಾಶಗಳಿದೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಆದರೆ ಉತ್ತರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಬೀದರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮೀನುಗಾರಿಕಾ ವಿಶ್ವವಿದ್ಯಾನಿಲಯ ಮಂಗಳೂರಿಗೆ ಸ್ಥಳಾಂತರ ಮಾಡಿದರೆ ಅಲ್ಲಿ ಈಗಾಗಲೇ ಬೀದರ್ನಲ್ಲಿ 42 ಜನರು ಮಾತ್ರ ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ, ಅದರಲ್ಲಿ ಅವಕಾಶಗಳಿದ್ದು ಇಲ್ಲಿ ಕೂಡ ಸೀಟುಗಳು ಪೂರ್ಣವಾಗಿ ಭರ್ತಿಯಾಗಲಿಲ್ಲ ಅಂತೇಳುವಂಥದ್ದು ಮಾಹಿತಿಗಳು ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಧ್ಯಕ್ಷರೇ, ಇವತ್ತು ಮೀನುಗಾರಿಕೆ ಅಂತ ಹೇಳಿದ್ರೆ ನಮ್ಮ ಕರಾವಳಿಯ ಭಾಗದ ಸಂಪೂರ್ಣ 5 ಲಕ್ಷಕ್ಕೂ ಹೆಚ್ಚಿನ ಜನರು ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವಲಂಬಿತರಾಗಿರುವಂಥದ್ದು, ಅವರ ಜೀವನವನ್ನು ಅದರಲ್ಲಿ ಕಳೀತಾ ಇದ್ದಾರೆ. ಸಮುದ್ರದೇ ಇಲ್ಲದಂಥ ಬೀದರ್ನಲ್ಲಿ ಯೂನಿವರ್ಸಿಟಿಗಳಿದ್ದು ಏನು ಲಾಭ ಆಗ್ತದೆ ಅಂತೇಳೊಂದು ಗೊತ್ತಿಲ್ಲ. ಆದರೆ ಮಂಗಳೂರಿನಲ್ಲಿ 1969ರಲ್ಲಿ ಮಂಗಳೂರಿನ ಫಿಷರೀಸ್ ಕಾಲೇಜ್ ಪ್ರಾರಂಭವಾಗಿದೆ. ದಕ್ಷಿಣ ಏಷ್ಯಾದಲ್ಲೇ ಜಪಾನ್ ನಂತರ ಮೊದಲ ಒಂದು ಕಾಲೇಜ್ ಅದು ಪ್ರಾರಂಭವಾಗಿದೆ ಇಡೀ ರಾಜ್ಯದಲ್ಲಿ, ಇಡೀ ದಕ್ಷಿಣ ಏಷ್ಯಾದಲ್ಲೇ ಅದು ಮಂಗಳೂರಿನಲ್ಲಿ ನಮ್ಮ ಕಾಲೇಜು ಅಂತೇಳಿ ಅದು ಹೇಳಬೇಕಾಗ್ತದೆ. ಇದಕ್ಕೆ ನಮ್ಮನ್ನು ನೋಡಿ, ನಮ್ಮ ರಾಜ್ಯದ ಈ ಕಾಲೇಜನ್ನು ನೋಡಿ 29 ದೇಶಗಳಲ್ಲಿ ಇದೇ ರೀತಿಯ ಕಾಲೇಜುಗಳು ಕೂಡ ಪ್ರಾರಂಭವಾಗಿದೆ, ಕೆಲಸ ಕಾರ್ಯಗಳು ಆಗ್ತಾ ಇದೆ. ತಮಿಳುನಾಡು, ಕೇರಳ ಮತ್ತು ಆಂಧ್ರಪ್ರದೇಶದಲ್ಲಿ ಹೆಚ್ಚಿನ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾನು ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹಲವು ಯೋಜನೆಗಳನ್ನು ಜನರ ಜೀವನೋಪಾಯನಕ್ಕೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಕರಾವಳಿ ಭಾಗಕ್ಕೆ ಬೇಕಾದಂಥ ವಿಷಯಗಳನ್ನು ಆಧಾರಿತವಾಗಿಟ್ಟುಕೊಂಡು ಬೀದರ್ನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವಿಶ್ವವಿದ್ಯಾನಿಲಯ, ಇದರಲ್ಲಿ ಆಡಳಿತ ಮತ್ತು ಆರ್ಥಿಕವಾಗಿ ವಿಳಂಬವಾಗುವಂಥದ್ದು ನಾವು ಕಂಡಿದ್ದೇವೆ. ಇದನ್ನು ಸರಿಪಡಿಸಬೇಕು ಅಂತೇಳಿ ಆದರೆ ಉತ್ತರದಲ್ಲಿ ಅವರು ಕೊಟ್ಟಿದ್ದಾರೆ, ಇದನ್ನು ವಿಶ್ವವಿದ್ಯಾನಿಲಯ ಮಾಡಲಿಕ್ಕಾಗುವುದಿಲ್ಲ, ಆದರೆ ಸ್ವಾಯತ್ತವಾಗಿ ಮೀನುಗಾರಿಕಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯನ್ನಾಗಿ ಮಾಡಿದರೆ ಒಳ್ಳೆಯದು ಅಂತೇಳುವಂಥದ್ದು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಕಾರ ಆ ಅಭಿಪ್ರಾಯಗಳನ್ನು ಸರಿಪಡಿಸಿಕೊಳ್ಬೇಕು, ಅದು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತೇಳುವಂಥದ್ದು ಇದೆ. ಒಂದು ಎರಡು ನಿಮಿಷ ಸರ್ ಮಾತಾಡ್ಕೊಂಡೇ ಹಾಕಿದ್ದೀರೋ, ಅಕ್ಕಪಕ್ಕ ಇದ್ದೀರಿ ಅಲ್ಲೇ ನೀವು, ಹೇಳಿ ಹೇಳಿ ಏನು ಅಂತ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೇವೆ. ಉತ್ತರದಲ್ಲಿ ಉತ್ತರದ ಬಗ್ಗೆ ಕೂಡ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದಿದ್ದೇವೆ. ಈಗ ಅದಕ್ಕೆ ಮುಂದಿನ ಹಂತ ಮೀನುಗಾರಿಕಾ ವಿಶ್ವವಿದ್ಯಾಲಯ ಮಾಡೋದ್ರ ಬಗ್ಗೆ ನಾವು ಸಂಬಂಧಪಟ್ಟ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದು ಮಾಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಉಳಿದವರೆಲ್ಲ ಬೇಡ, ಇದು ಉಳಿದವರೆಲ್ಲ ಬೇಡ. ಸ್ವಲ್ಪ ಹೇಳಲು ಹೋದ್ರೆ ಬೀದರ್ ಮೀನಿಗೂ ಬೀದರ್ಗೂ ಏನ್ ಸಂಬಂಧ? ಪಶು ವೈದ್ಯಕ್ಕೆ ಮತ್ತು ಮೀನುಗಾರಿಕೆ ಅಂತ ಬಂದಿದೆ ಅಧ್ಯಕ್ಷರೇ. ಏನಂತ್ರಿ ಈಗ ಏನು ಮೀನುಗಾರಿಕೆ ನೀವು ಬಿಟ್ಕೊಳ್ಳಿ? ಸ್ವಲ್ಪ ಸಮುದ್ರ ಬೀದರ್ ತನ ಏನು ಒಂದ್ ಸ್ವಲ್ಪ ಅಪ್ರೂವ್ ಇಬ್ರೂ ಕಡೆಯಿಂದ ಬರ್ತಾರೆ, ಅದೇನಲ್ಲಿ ಏನ್ ಬಂದು ಕಲಿಯೋದ್ರ ನೀನು ಯೂನಿವರ್ಸಿಟಿ ಇದೆ. ನಿಮ್ಮ ಯೂನಿವರ್ಸಿಟಿ ಅವ್ರು ಕೇಳ್ತಾ ಇಲ್ಲ, ಮೀನನ್ನು ಅಷ್ಟೇ ತಗೊಂಡು ಹೋಗ್ಲಿಕ್ಕೆ ನೋಡ್ತಿದಾರ. ಬೆಂಗಳೂರಿನಲ್ಲಿ ಇದ್ದಾಗ ಯಾಕೆ ಕೇಳಲಿಲ್ಲ? ಬೀದರ್ ಬಂದಾಗ ಯಾಕೆ ಕೇಳ್ತಾ ಇದಾರ ಅವರು? ಇವತ್ತಾಗಿದೆ ಅದು ಯೂನಿವರ್ಸಿಟಿ. ಹಾಗಾಗಿ ಅಧ್ಯಕ್ಷರೇ, ಮಂತ್ರಿಗಳಿಗೂ ನಾ ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ, ಅದು ಬೀದರ್ನಲ್ಲಿ ಏನದಲ್ಲ ಅಂತ ಒಂದು ಹಿಂದುಳಿದ ಪ್ರದೇಶ ಅಂತೇಳಿ ಅಲ್ಲಿ ಯೂನಿವರ್ಸಿಟಿ ಕೊಟ್ಟಿದ್ದು ಯಾವುದು ಪಶು ವೈದ್ಯಕ್ಕೆ ಮತ್ತು ಮೀನುಗಾರಿಕೆ. ಸಮುದ್ರ ಇರುವಲ್ಲಿ ಮೀನ್ ಎಲ್ಲಿದೆಯೋ ಅಲ್ಲಿ ಆಯ್ತು, ಸಮುದ್ರ ಹೋಗಿದ್ರೆ ಆಯ್ತು, ಅದು ಬೇರೆ ಮಾತು. ಅಧ್ಯಕ್ಷರೇ ಬಂಡಪ್ಪ ಕಾಶ್ಯಪ್ಪವ್ರೆ, ಒಂದು ಮಿನಿಟ್ ಅಲ್ಲ, ಮೀನ ಸಪರೇಟ್. ಈಗ ಹಂಗಾರವರು ಸಚಿವರು ಒಂದು ಕೆಲಸ ಮಾಡಿ, ಬೀದರ್ ಮತ್ತು ದಕ್ಷಿಣ ಕನ್ನಡ ಸೇರ್ಕೊಂಡು ಒಂದು ಏನಾದ್ರು ಮೀಟಿಂಗ್ ಮಾಡಿ ಬಗೆಹರಿಸಿ, ಇಲ್ಲಾಂದ್ರೆ ಇಲ್ಲಿ ಅಂತ ಬಗೆಹರಿಯೋದಿಲ್ಲ. ಅಲ್ಲ, ಒಂದೇ ಮಿನಿಟ್ ಅಲ್ಲ, ಈಗ ನಗರದಲ್ಲಿ ಕೆಲವು ಯೂನಿವರ್ಸಿಟಿಗಳು ಅಪ್ಪಿ ತಪ್ಪಿ ಬಂದವ. ಓಕೆ, ಆಗಿಲ್ಲ ಒಂದೇ ಮಿನಿಟ್ ಅಧ್ಯಕ್ಷರೇ, ಅದು ಖಂಡಿತ ನಮ್ದೆಲ್ಲ ಪಟೇಲ್ ಅಧ್ಯಕ್ಷರೇ. ಮಂಗಳೂರು ಭಾಗದಲ್ಲಿ ವಿಶ್ವವಿದ್ಯಾಲಯ ಆಗಬೇಕು ಅಂತ ಏನಿದೆ ಅದಕ್ಕೆ, ಯಾಕಂದ್ರೆ ಅಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಹೆಚ್ಚು ಅವಕಾಶ ಇದೆ, ಅಲ್ಲಿ ಮಾಡಿ. ಆದರೆ
ಒಳನಾಡು ಮೀನುಗಾರಿಕೆಗೆ ಯಾಕೆ ಒತ್ತು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಅದು ಬೇರೆ ವಿಷಯ. ನಮ್ಮಲ್ಲಿ ಅಧ್ಯಕ್ಷರೇ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಅಧ್ಯಕ್ಷರೇ ಒಂದೇ ನಿಮಿಷ, ವಿಶ್ವವಿದ್ಯಾಲಯದ ಜೊತೆಗೆ ಕಾಲೇಜುಗಳನ್ನ ಬೇರೆ ಬೇರೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಕಾಲು ಮೀನುಗಾರಿಕೆ ಕಾಲೇಜುಗಳು ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಸರ್ಕಾರ. ಅಧ್ಯಕ್ಷರು ಒಂದೇ ನಿಮಿಷ, ನಾನು ಕೇಳ್ತಾ ಇರೋದು ಮಾನ್ಯ ಮಂತ್ರಿಗಳ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ದಯಮಾಡಿ ಸರಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ದುಡ್ಡು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಉಪಯೋಗ ಮಾಡಿ ನಮ್ಮಲ್ಲಿ ಕೆಲವು ಕಾಲೇಜುಗಳು ಕೊಡಿ, ಆಲಿಮಟ್ಟಿ ನಾರಾಯಣಪುರ ಅಲ್ಲಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ವೇದವ್ಯಾಸ ಏನು ಸರ್? ಒಂದೇ ಮಿನಿಟ್, ಒಂದ್ ನಿಮಿಷ ಹಂಗಾರ. ವೇದವ್ಯಾಸ ಏನು ಹೇಳ್ತಿದ್ದಾರೆ ಸಭಾಧ್ಯಕ್ಷರ? ನನ್ನ ಪ್ರಶ್ನೆ, ನನಗೆ ಮಾತಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಇಲ್ಲ ಮಾತಾಡೋದಲ್ಲ, ಸ್ಪಷ್ಟೀಕರಣ ಕೇಳೋದು. ಬೀದರ್ನಲ್ಲಿ ಇರುವಂತದ್ದನ್ನ ತೆಗಿಬೇಕು, ಮಂಗಳೂರಿಗೆ ತರಬೇಕು ಅಂತ ಹೇಳುವಂತದ್ದು ನನ್ನ ಉದ್ದೇಶಗಳಲ್ಲ. ಸಮುದ್ರ ಇರುವಂತ ಜಾಗದಲ್ಲಿ ಮೀನುಗಾರಿಕೆ ವಿಶೇಷವಾಗಿ ಒತ್ತನ್ನ 5 ಲಕ್ಷಕ್ಕೂ ಹೆಚ್ಚಿನ ಜನರು ಕರಾವಳಿ ಭಾಗದಲ್ಲಿ ಇದಕ್ಕೆ ಅವಲಂಬಿತರಾಗಿದ್ದಾರೆ. ಕೊನೆಯದಾಗಿ ನಾನು ಹೇಳ್ತೇನೆ ಕೇಳಿ, ಈ ಮಾತನ್ನ ಮಂತ್ರಿಗಳು, ಸರ್ಕಾರದ ವಿಶೇಷವಾಗಿ ಅಧಿಕಾರಿಗಳು ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಈ ಮೇಲಿನಿಂದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಫ್ರೆಶ್ ವಾಟರ್ ಮೀನು, ಸಿಗಡಿ, ಏಡಿ, ಚಿಪ್ಪು ಮೀನು, ಜಲಸಸ್ಯವನ್ನು ಉತ್ಪಾದಿಸಿ ಸಾವಿರಾರು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿಸಬಹುದು. ಇದನ್ನು ಬೀದರ್ನಲ್ಲಿ ಸೃಷ್ಟಿಸಲಿಕ್ಕೆ ಆಗಲ್ಲ. ಆದರೂ ಅವರು ಹೇಳಿದ್ದಾರೆ, ಅದಕ್ಕೆ ನಂದು ವಿರೋಧ ಇಲ್ಲ, ನಮ್ಮ ಕಶ್ಯಪ್ ಅವರು ಮತ್ತು ನಡಾಳಿ ಅವರು. ಆದರೆ ನನ್ನ ಪ್ರಶ್ನೆ ಏನು, ಒಂದೇ ಮಿನಿಟು, ಮಂಗಳೂರಿನಲ್ಲಿ ಇಷ್ಟೆಲ್ಲ ಅವಕಾಶಗಳಿದ್ದು 1969 ಕಾಲೇಜಿಗೆ ವಿಶ್ವವಿದ್ಯಾನಿಲಯಕ್ಕೆ ಕೊಡದೆ ಅದನ್ನು ಪ್ರತಿ ಹಂತದಲ್ಲಿ ಯಾವುದೇ ಒಂದು ಆರ್ಥಿಕವಾಗಿ ಇಲ್ಲದ್ರೆ ಆಡಳಿತ ವ್ಯವಸ್ಥೆಗೆ ಬೀದರಿಗೆ ಅವಲಂಬಿತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಸಮುದ್ರದಿಂದ ಮಾತ್ರವಲ್ಲದೆ ಸಮುದ್ರ ವಲಯದಿಂದ ಕೂಡ ಮೀನನ್ನು ಮತ್ತು ಸಿಗಡಿಗಳನ್ನು ಉಪಯೋಗಿಸಬಹುದು. ಅದಲ್ಲದೆ ಅಲಂಕಾರಿಕ ಮೀನುಗಳನ್ನು ಜಲಸಸ್ಯದೊಂದಿಗೆ ಉತ್ಪಾದಿಸಿ ಉದ್ಯೋಗವನ್ನು ಸೃಷ್ಟಿಸಬಹುದು. ಹೀಗೆ 10 ಹಲವಾರು ಯೋಜನೆಗಳನ್ನು ಹಾಕ್ಕೊಳ್ಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಆ ಯೂನಿವರ್ಸಿಟಿ ಮಂಗಳೂರಿನಲ್ಲಿ ಆದ್ರೆ ಮಾತ್ರ ಅದಕ್ಕೆಲ್ಲ ಪೂರಕವಾದ ವಾತಾವರಣ ಇದೆ. ಅದಕ್ಕೆ ಮಂಗಳೂರಿಗೆ ಹೊಸದಾಗಿ ಯೂನಿವರ್ಸಿಟಿಯನ್ನು ಕೊಡಿ. ಅದಕ್ಕಾಗಿ ಮುಂದಿನ ಈ ತಕ್ಷಣ ಅತಿ ಶೀಘ್ರ ಬಜೆಟ್ ನಲ್ಲೂ 25 ಕೋಟಿ ಪ್ರಾರಂಭದ ಹಂತದಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ವಿಶೇಷವಾದ ಬೇಡಿಕೆ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಪಶು ವಿಜ್ಞಾನ ಕಾಲೇಜು ವಿಶ್ವವಿದ್ಯಾಲಯ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡತಗಳು ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದನ್ನು ಮಾಡೋ ಬಗ್ಗೆ ಮಾಡ್ತೇವೆ. ಎರಡನೇದಾಗಿ ಒಳನಾಡು ಮೀನುಗಾರಿಕೆ ಉಲ್ಲೇಖವನ್ನು ಮಾಡಿದರು. ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಕೂಡ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೆ, ಅದರಲ್ಲಿ ಕೂಡ ನಾವು ಗಮನ ಕೊಡುವ ಕೆಲಸ ಮಾಡ್ತೇವೆ. ಓಕೆ.